ಎರಡನೇ ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳ ಬಂಧನ ಆಗಿದೆ। ಬಂಧನದ ವಾರೆಂಟ್ ರದ್ದತಿಗೆ ವಕೀಲರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ। 4:30 ಕ್ಕೆ ಕೋರ್ಟ್ನ ಕಲಾಪ ಆರಂಭ ಆಗುತ್ತೆ। ಇಲ್ಲಿ ಶ್ರೀಗಳ ಭವಿಷ್ಯ ನಿರ್ಧಾರ ಆಗುತ್ತೆ। 4:30 ಕ್ಕೆ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ। ಏನು ವಾರೆಂಟ್ ಅನ್ನು ಹೊರಡಿಸಿದ್ದಾರೆ ಅದನ್ನು ರದ್ದು ಮಾಡಬೇಕು ಅನ್ನುವಂತಹದ್ದು ಶ್ರೀಗಳ ಪರ ವಕೀಲರ ಆಗ್ರಹ ಮತ್ತು ಅದೇ ಆಂಗಲ್ನಲ್ಲಿಯೇ ಈಗ ಮನವಿಯನ್ನು ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು। ಹೈಕೋರ್ಟ್ಗೆ ಶ್ರೀಗಳ ಪರ ವಕೀಲರು ಮನವಿಯನ್ನು ಸಲ್ಲಿಸಿಕೊಂಡಿದ್ದಾರೆ। ಹೈಕೋರ್ಟ್ನ ಏಕಸದಸ್ಯದ ಪೀಠದ ಎದುರು 4:30 ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ। ತುರ್ತು ವಿಚಾರಣೆ ಆಗಬೇಕು, ಬಂಧನದ ವಾರಂಟ್ ಏನಿದೆ ಅದನ್ನು ರದ್ದು ಮಾಡಬೇಕು, ಶ್ರೀಗಳನ್ನು ಮತ್ತೆ ಬಿಡುಗಡೆ ಮಾಡಬೇಕು ಅನ್ನೋದು ಶ್ರೀಗಳ ಪರ ವಕೀಲರ ಮನವಿ। ಇದೇ ಆ್ಯಂಗಲ್ನಲ್ಲಿಯೇ ಅವರೀಗ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವಂಥದ್ದು। ಇದಕ್ಕೆ ಸರ್ಕಾರಿ ವಕೀಲರು ಸಹಜವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ। ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಮುರಳಿ, ಈ ಕೋರ್ಟ್ ಕಲಾಪದಲ್ಲಿ ಇವತ್ತೇನಾಗಬಹುದು ಅಂಥೇಳಿ ಒಂದು ಕಡೆ ಶ್ರೀಗಳ ವಿರುದ್ಧ ಹೊರಡಿಸಿರುವಂತಹ ಬಂಧನದ ವಾರಂಟನ್ನು ರದ್ದು ಮಾಡಬೇಕು ಅನ್ನೋದು ಈಗ ಶ್ರೀಗಳ ಪರ ವಕೀಲರ ವಾದವಾಗಿರುವಂತಹದ್ದು, ಅದಕ್ಕೆ ಯಾವ ರೀತಿಯ ತಕರಾರು ಬರಬಹುದು, ಏನೆಲ್ಲ ಬೆಳವಣಿಗೆಗಳಾಗಬಹುದು ಕೋರ್ಟ್ ಕಲಾಪದಲ್ಲಿ ಅಂತ? ಪ್ರೇಮ್, ಖಂಡಿತವಾಗಿಯೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತುರ್ತು ಅರ್ಜಿ ವಿಚಾರಣೆಯನ್ನು ಮಂಡಿಸಬೇಕು ಅಂತೇಳಿ ಶ್ರೀಪರ ವಕೀಲರು ಸಂದೀಪ್ ಪಾಟೀಲ್ ಅವರು ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು। ಅದೇ ರೀತಿಯಲ್ಲಿ ಸಂಜೆ 4:30 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಕೂಡ ಬರ್ತಾ ಇದೆ। ಯಾಕೆಂದರೆ ಕೆಳಹಂತದ ನ್ಯಾಯಾಲಯ ಚಿತ್ರದುರ್ಗದ ಜಿಲ್ಲಾ ಸತ್ರ ನ್ಯಾಯಾಲಯ ತೆಗೆದುಕೊಂಡಂಥ ಕ್ರಮಗಳೇನಿತ್ತು ಆ ಕ್ರಮಗಳು ಸರಿ ಇಲ್ಲ। ಯಾಕೆಂದರೆ ಶ್ರೀಗಳನ್ನು ಬಂಧನ ಮಾಡಿರುವಂಥದ್ದು FIR ನಂಬರ್ನಲ್ಲಿ 1ರಲ್ಲಿ, ಅಂದರೆ ಪ್ರಕರಣ ಏನಿತ್ತು ಪ್ರಕರಣ 1ರಲ್ಲಿ ಬಂಧನ ಮಾಡ್ತಾರೆ। ಅದಾದ ಸಂದರ್ಭದಲ್ಲಿ ಅಂದರೆ ಅವರು ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ। ನ್ಯಾಯಾಂಗ ಬಂಧನದಲ್ಲಿ ಇದ್ದ ಸಂದರ್ಭದಲ್ಲಿ ಅವರ ವಿರುದ್ಧ 2ನೇ ಪ್ರಕರಣ ದಾಖಲಾಗುತ್ತೆ। 2ನೇ ಪ್ರಕರಣ ದಾಖಲಾದಾಗ ಕೋರ್ಟ್ನ ಗಮನಕ್ಕೆ ತಂದು ಅವರನ್ನು ಬಾಡಿ ವಾರೆಂಟ್ ಮೇಲೆ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ ಮತ್ತು ಬಾಡಿ ವಾರೆಂಟ್ ಅವಧಿ ಮುಗಿದ ಮೇಲೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಅಂದರೆ ಜೈಲಿಗೆ ಇರಿಸೋ ಸಂದರ್ಭದಲ್ಲೂ ಕೂಡ ಕೋರ್ಟ್ನ ಗಮನಕ್ಕೆ ತಂದಿರ್ತಾರೆ। ಗಮನಕ್ಕೆ ತಂದ ಬಳಿಕ ಅದು ಕೇವಲ 1ನೇ ಪ್ರಕರಣದಲ್ಲಿ ಅವರನ್ನು ಬಂಧನಕ್ಕೆ ಒಳಪಡಿಸಿರುವಂಥದ್ದು, 2ನೇ ಪ್ರಕರಣದಲ್ಲಿ ಯಾವುದೇ ರೀತಿಯ ಬಂಧನ ಆಗಲಿ ಅರೆಸ್ಟ್ ಪ್ರೊಸೀಜರ್ಗಳಾಗಲಿ ಯಾವುದನ್ನು ಕೂಡ ಮಾಡಿಲ್ಲ। ಈ ರೀತಿ ಮಾಡಿಲ್ಲದೆ ಇರೋ ಸಂದರ್ಭದಲ್ಲಿ ಅವರಿಗೆ ಮೊದಲನೇ ಪ್ರಕರಣ ಇತ್ತು, ಮೊದಲನೇ ಪ್ರಕರಣಕ್ಕೆ ಈಗಾಗಲೇ ಜಾಮೀನು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ಬಂಧನದಿಂದ ಮುಕ್ತರಾಗಿದ್ದಾರೆ। ಈಗ ಮತ್ತೆ ಆ ರೀತಿಯ ಆದೇಶವನ್ನು ಮಾಡಿರುವಂಥದ್ದು ಕಾನೂನು ಬಾಹಿರ ಅನ್ನೋದ್ರ ಬಗ್ಗೆಯೂ ಕೂಡ ಮನವರಿಕೆಯನ್ನು ಮಾಡಿಕೊಡುವಂಥದ್ದು ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಕೊಟ್ಟಿರುವಂಥ ಆದೇಶ ಏನಿದೆ ಆದೇಶವನ್ನು ರದ್ದು ಮಾಡಬೇಕು ತಕ್ಷಣವೇ। ಈಗ ಏನು ಅರೆಸ್ಟ್ ವಾರೆಂಟ್ ಏನಿತ್ತು ಅರೆಸ್ಟ್ ವಾರೆಂಟನ್ನು ಹಿಡ್ಕೊಂಡು ಚಿತ್ರದುರ್ಗದ ಪೊಲೀಸರು ಈಗಾಗಲೇ ದಾವಣಗೆರೆಯಲ್ಲಿ ಮುರುಘಾ ಶ್ರೀಗಳನ್ನು ಬಂಧನಕ್ಕೊಳಪಡಿಸಿದ್ದಾರೆ ಮತ್ತು ಅವರನ್ನು ಮೆಡಿಕಲ್ ಟೆಸ್ಟ್ ಕೂಡ ಆಗಿದೆ, ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇರುವಂಥದ್ದು। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ। ಅಕಸ್ಮಾತ್ ಅಲ್ಲಿ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆದರೆ ಆ ನ್ಯಾಯಾಂಗ ಬಂಧನದ ಆದೇಶವನ್ನು ರದ್ದು ಮಾಡಬೇಕು, ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕೂಡ ಇವತ್ತು ವಾದವನ್ನು ಮಾಡುವಂಥದ್ದು। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಬರ್ತಾ ಇದೆ। ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಮತ್ತು ಶ್ರೀಗರ ಪರ ವಕೀಲರು ಯಾವ ರೀತಿಯ ವಾದವನ್ನು ಮಂಡಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು। ಪ್ರೇಮ್, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ।